ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ನಾನಿವತ್ತು ದಿಢೀರಾಗಿ ಮಾಡುವಂಥ ಬ್ರೇಕ್ಫಾಸ್ಟು ರವೆ ಪಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. 1-20 ಮಿನಿಟ್ಸ್ನೆಲ್ಲ ರೆಡಿ ಮಾಡ್ಕೊಂಬಿಡ್ಬೋದು. ತುಂಬ ರುಚಿಯಾಗಿರುತ್ತೆ ಕೂಡ. ನೋಡೋಣ ಬನ್ನಿ ಮಾಡೋದು ಹೇಗೆ ಅಂತ. ಮೊದಲಿಗೆ ಒಂದು ಪ್ಯಾನ್ಗೆ 1-1.5 ಟೇಬಲ್ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1-1.5 ಟೀಸ್ಪೂನ್ನಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಕಡಲೆಬೇಳೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರಿಬೇಕು. ಸ್ವಲ್ಪ ಹಿಂಗೆ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಕಡಲೆಬೇಳೆನ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸಾಸಿವೆ ಕೂಡ ಆಗಿರಬೇಕು. ನಂತರ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, 2 ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಕೊಂಡಿರೋದು ಹಾಕ್ತಾಯಿದ್ದೀನಿ. 1/2 ಇಂಚ್ನಷ್ಟು ಶುಂಠಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡಿದ್ರೆ ಸಾಕು, ತುಂಬ ಏನೂ ಬಾಡೋದು ಬೇಡ. ಹಸಿಯಾಗಿ ಕೂಡ ಹಾಕ್ತಾರೆ, ಬಟ್ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟಾದರೆ ಸಾಕು ಈರುಳ್ಳಿ. ನಂತರ ನಾನು ಈ ಕಪ್ನಲ್ಲಿ 1 ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಪ್ರಿಫರಬಲಿ ಚಿರೋಟಿ ರವೆನಲ್ಲೇ ಮಾಡಿ, ಬೇರೆ ಉಪ್ಪಿಟ್ಟು ರವೆ ಆಗಲಿ ಬನ್ಸಿ ರವೆ ಆಗಲಿ ಬೇಡ, ಚಿರೋಟಿ ರವೆನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಪಡ್ಡು. ಈಗ ಒಂದು 3-4 ಮಿನಿಟ್ಸು ಇದನ್ನು ಫ್ರೈ ಮಾಡ್ಕೋಬೇಕು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ. ತುಂಬ ಏನೂ ಕಲರ್ ಚೇಂಜ್ ಆಗೋ ತನಕ ಫ್ರೈ ಆಗೋದು ಬೇಡ. ಹಸಿ ವಾಸನೆ ಹೋದರೆ ಸಾಕು ರವೆದು. ಒಂದು 3-4 ಮಿನಿಟ್ಸು ನೀವು ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಒಂದು ಬೌಲ್ಗೆ ಹಾಕಿ ಆರಲಿಕ್ಕೆ ಬಿಡ್ತೀನಿ. ಇದು ಚೆನ್ನಾಗಿ ಕೂಲ್ ಡೌನ್ ಆಗಬೇಕು, ನಂತರನೇ ನಾವು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ ಸೇರಿಸೋಣ. ಚೆನ್ನಾಗಿ ಆರಲಿ, ಪೂರ್ತಿ ಕಂಪ್ಲೀಟಾಗಿ ಆರಬೇಕು ಇದು ಈ ಮಿಕ್ಸ್ಚರು. ಈಗ ಒಂದು ಬೌಲ್ಗೆ ಹಾಕಿ ಆರ್ಲಿಕ್ಕೆ ಬಿಟ್ಟಿದ್ದೀನಿ. ನೋಡಿ, ಆಗಿದೆ ಟೈಮು, ಆರಿದೆ ಚೆನ್ನಾಗಿ. ಇವಾಗ ನೆಕ್ಸ್ಟ್ ನಾನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. 1/3 ಟೀಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, ಒಳ್ಳೆ ಕ್ರಿಸ್ಪಿನೆಸ್ ಕೊಡುತ್ತೆ, ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ. ಈಗ 1 ಬಟ್ಲು ಚಿರೋಟಿ ರವೆಗೆ ನಾನು 1/2 ಬಟ್ಲಿನಷ್ಟು ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹುಳಿಯಾಗಿದ್ದರೆ ಇನ್ನೂ ಚೆನ್ನಾಗೇ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಮೊಸರಿನಲ್ಲಿ. ನಂತರ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀರು ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ತಾ ಬನ್ನಿ. ಒಮ್ಮೆಗೆ ತುಂಬ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ತುಂಬ ನೀರು ಆಗ್ಬಿಡ್ಬಾರ್ದು ಹಿಟ್ಟು. ಇಡ್ಲಿ ಹಿಟ್ಟಿನ ಹದಕ್ಕಿರಬೇಕಷ್ಟೇ ಇದು, ಗಟ್ಟಿಯಾಗೇ ಇರಬೇಕಾಗತ್ತೆ ಹಿಟ್ಟು. ನೋಡಿ, ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಇದನ್ನು ನೆನೆಯಲಿ ಕೂಡ ಇರಬೇಕು, ನಂತರ ಕೂಡ ಇದು ಗಟ್ಟಿಯಾಗುತ್ತೆ. ನಂತರ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ಮಾಡಲಿಕ್ಕೆ ಮುಂಚೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಕನ್ಸಿಸ್ಟೆನ್ಸಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈಗ ಇದನ್ನು ನಾವು ನೆನೆಯಲಿಕ್ಕೆ ಬಿಡಬೇಕು. ಮಿನಿಮಮ್ ಅಂದರೆ ಒಂದು 15-20 ಮಿನಿಟ್ಸಾದ್ರೂ ನೆನೆಯಲಿಕ್ಕೆ ಬಿಡಿ. ನಿಮ್ಗೆ ಇನ್ನೂ ಜಾಸ್ತಿ ಟೈಮ್ ಇತ್ತು ಅಂದರೆ ನೆನೆಯಲಿಕ್ಕೆ ಬಿಟ್ಟಷ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ. ಈಗ ಇದನ್ನು ನಾನು ಮುಚ್ಚಿಟ್ಟು ಒಂದು 20 ಮಿನಿಟ್ಸು ನೆನೆಯಲಿಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ನಾವು ಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು 1 ಕಪ್ನಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1/3 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಹಾಗೆ 1/4 ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಹುರಿಗಡಲೆ ಹಾಕ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಷ್ಟು ಬೇಕಷ್ಟು ನೀರು ಸೇರಿಸಿ ಸ್ವಲ್ಪ ನೀರಾಗೆ ನಾನು ರುಬ್ಕೊಳ್ತೀನಿ ಚಟ್ನಿನ. ಪಟ್ಟಿಗೆ ಯಾವಾಗಲೂ ಚಟ್ನಿ ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ನೀರಾಗಿ ಮಾಡ್ಕೊಂಡಿದ್ದೀನಿ ನಾನು ಚಟ್ನಿ. ನೈಸಾಗಿ ರುಬ್ಕೊಳ್ಳಿ. ನೋಡಿ, ಇಷ್ಟು ನೀರಾಗಿ ಚೆನ್ನಾಗಿರುತ್ತೆ ಪಡ್ಡಿ ಜೊತೆ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಂಬಿಡೋಣ. ಇದಕ್ಕೆ ನಾವು 1/2 ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಮತ್ತು ಸಾಸಿವೆ ಆಗಲಿ, ಉದ್ದಿನಬೇಳೆ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗಲಿ. ನೋಡಿ, ಆಗಿದೆ ಒಗ್ಗರಣೆ. ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಚಟ್ನಿಗೆ ಇದನ್ನು ಸೇರಿಸ್ಕೊಳ್ಳೋಣ. ನೀವು ಇದಕ್ಕೆ ಬೇರೆ ಚಟ್ನಿ ಕೂಡ ಮಾಡ್ಕೊಳ್ಬೋದು. ಕಡಲೆಬೀಜದ ಚಟ್ನಿ ಚೆನ್ನಾಗಿರುತ್ತೆ, ಹಾಗೆ ಕಡಲೆಬೇಳೆ ಚಟ್ನಿ ಕೂಡ ಚೆನ್ನಾಗಿರುತ್ತೆ. ಬಟ್ ಯಾವ ಚಟ್ನಿ ಮಾಡ್ಕೋತೀರಾ, ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಪಡ್ಡಿನ ಜೊತೆ ತಿನ್ನಲಿಕ್ಕೆ. ನೋಡಿ, ಚಟ್ನಿ ರೆಡಿ ಇದೆ. ಈಗ ನೋಡೋಣ ಬನ್ನಿ ಹಿಟ್ಟು ನೆಂದಿದೆಯಾ ಅಂತ. ನೋಡಿ, ಚೆನ್ನಾಗಿ ನೆಂದಿದೆ ಹಿಟ್ಟು, ಅರಳಿದೆ ಕೂಡ ರವೆ. ಸೊ ಅದಕ್ಕೋಸ್ಕರ ನೆನೆಸಿಡೋದು ಇಂಪಾರ್ಟೆಂಟು. ಬಟ್ ಸ್ವಲ್ಪ ಗಟ್ಟಿ ಇದೆ, ಸೊ ಅದಕ್ಕೆ ನಾವು ಮಾಡೋಕ್ಕೆ ಮುಂಚೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ಕರೆಕ್ಟಾಗಿ ಇದನ್ನು ರೆಡಿ ಮಾಡ್ಕೊಂಬಿಡೋಣ. ನೋಡಿ, ಇಷ್ಟೇ ಇಷ್ಟು, 1/4 ಕಪ್ನಷ್ಟು ಸಾಕು. ನಾನು ಹೇಳ್ದಂಗೆ ಇಡ್ಲಿ ಹಿಟ್ಟಿನ ಹದಕ್ಕಿರಲಿ ನಿಮ್ಮ ಹಿಟ್ಟು. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿರುತ್ತೆ. ನೆಕ್ಸ್ಟು ತವಾ ಕಾಯ್ಲಿಕ್ಕೆ ಇಡೋಣ ಅಥವಾ ಪಡ್ ಪ್ಯಾನ್ನ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆಗಲಿ ತವಾ, ಸ್ವಲ್ಪ ಎಣ್ಣೆ ಚೂರು ಅನ್ನೋ ಥರ ಸ್ವಲ್ಪ ಬಿಸಿ ಆಗಿರಬೇಕು ತವಾ. ಹಾಗೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆನ, ಸ್ಪೂನ್ ಅಥವಾ ಬ್ರಷ್ ಸಹಾಯದಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಹಿಟ್ಟು ಹಾಕ್ತಾ ಬರೋಣ. ನೋಡಿ, ದೋಸೆ ಹಿಟ್ಟನ್ನ ನಾವು ಮಾಡೋದು ನೆನೆಸೋದಾಗಲಿ ರುಬ್ಬೋದಾಗಲಿ ಏನೂ ಬೇಕಿಲ್ಲ. ಆಲ್ಮೋಸ್ಟ್ 20 ಮಿನಿಟ್ಸಲ್ಲಿ ನಿಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ಅಷ್ಟೇ ರುಚಿಯಾಗಿರುತ್ತೆ ಕೂಡ, ತುಂಬ ಕ್ರಿಸ್ಪಿಯಾಗಿರುತ್ತೆ ರವೆ ಹೀಟಾಗಿರೋದ್ರಿಂದ, ಒಳಗೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಈಗ ಮುಚ್ಚಿಟ್ಟು ಇದನ್ನು 5-6 ಮಿನಿಟ್ಸ್ ನಾವು ಇದನ್ನು ಬೇಯಿಸಬೇಕು. ನೋಡಿ, ಒಂದು ಕಡೆ ಈ ಥರ ಬ್ರೌನಾಗಿ ಆಗಿದೆ, ಇನ್ನೊಂದು ಸೈಡು ಅದೇ ರೀತಿ ಬೇಯಿಸೋಣ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಸೋಡಾ ಆಗಲಿ ಏನೂ ಉಪಯೋಗಿಸಿಲ್ಲ, ಮೊಸರಿನಲ್ಲೇ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಟೆಕ್ಸ್ಚರು. ಮೊಸರು ಚೆನ್ನಾಗಿ ಹುಳಿಯಾಗಿತ್ತು ಅಂದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ಮುಚ್ಚಿಟ್ಟು ಇದನ್ನೊಂದು 4-5 ಮಿನಿಟ್ಸ್ ನಾನು
ಬೇಯಿಸ್ತೀನಿ. ಇನ್ನೊಂದು ಬದಿ ಕೂಡ ನೋಡಿ, ಎರಡು ಸೈಡು ಬೆಂದಿದೆ, ಚೆನ್ನಾಗಾಗಿದೆ. ಸೊ ನಮಗೆ ಡೈಲಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೇಕು ಅಂತ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀವಿ. ಸೊ ಇಂಥ ದಿಢೀರ್ ಬ್ರೇಕ್ಫಾಸ್ಟ್ಗಳು ತುಂಬ ಹೆಲ್ಪ್ ಆಗುತ್ತೆ, ಹಾಗೆ ತುಂಬ ರುಚಿಯಾಗಿರುತ್ತೆ ಕೂಡ. ನಾನು ಇದನ್ನು ಕಾಯಿ ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನನ್ನ ರೆಸಿಪೀಸ್ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.